ಹೊರಗಡೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಐ ವಾಂಟ್ ಟು ಲರ್ನ್ ಮೋರ್ ವಿನ್ಯಾಸಸ್ ಅದ್ರ ಬಗ್ಗೆ, ಮತ್ತು ಕ್ರಮ ಎಸ್ ಎಕ್ಸಾಕ್ಟ್ಲಿ ಇಸ್ ಅ ವೇರಿಯೇಷನ್ಸ್ ವಿ ಹ್ಯಾವ್ ಟು ಲರ್ನ್ ದಟ್ ಅಂತ ಹೇಳಿ ಬಂದಿದ್ದು. ಹೆಲ್ತ್ ಕಂಡೀಷನ್ಸ್ ತುಂಬ ಇಂಪ್ರೂವೈಸ್ ಆಗಿದೆ. ಈವನ್ ಐ ಹ್ಯಾಡ್ ಬಿ ಪಿ ಮತ್ತು ಸ್ಲಿಪ್ ಡಿಸ್ಕ್ ಇತ್ತು. ಸೊ ನಾನು ಅದನ್ನು ನಾನು ಟೋಟಲಿ 5 ಇಯರ್ಸಿಂದ ನಾನು ಮಾಡ್ತಾಯಿದ್ದೀನಿ ಯೋಗನ. ಸೊ ನಾನು ರಿಕವರಿಂಗ್ ಮೋರ್ ದ್ಯಾನ್ 90% ಓನ್ಲಿ ಯೋಗ, ನಥಿಂಗ್ ಟೇಕನ್, ಐ ಹವ್ ನಾಟ್ ಟೇಕನ್ ಎನಿ ಮೆಡಿಸಿನ್ಸ್. ಸೊ ಐ ಹ್ಯಾವ್ ಲಾಸ್ಟ್ ಮೋರ್ ದ್ಯಾನ್ 12 to 13 kgs ಫ್ರಮ್ ಯೋಗ ವಿತೌಟ್ ಎನಿ ಡಯಟಿಂಗ್. ದಿಸ್ ವಿನ್ಯಾಸ ಕ್ರಮ ಹೇಗೆ ಅಂದರೆ, ಇವಾಗ ಒಂದು ಗೋಲ್ ಪೋಷಸ್, ನಾವೇನಾದರೂ ಒಂದು ಪೋಷಸ್ ತೊಗೋಬೇಕಂದ್ರೆ ನಾವು ಹೇಗೆ ಅದನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದಕ್ಕೆ. ಸಪೋಸ್ ವಿ ಆರ್ ಗೋಯಿಂಗ್ ಟು ಸರ್ವಾಂಗಾಸನ, ಸೊ ಡೈರೆಕ್ಟ್ ನಾವು ಸರ್ವಾಂಗಾಸನ ಮಾಡೋಕ್ಕಾಗಲ್ಲ ಫಾರ್ ಬಿಗಿನರ್ಸ್ ಆಲ್ಸೋ. ಸೊ ಹೌ ವಿ ಕ್ಯಾನ್ ಗೋ ವಿತ್ ದ ಸ್ಟೆಪ್ ಬೈ ಸ್ಟೆಪ್ ವಿತ್ ದ ವೇರಿಯೇಷನ್ಸ್ ಟು ರೀಚ್ ದ ಗೋಲ್ ಪೋಷನ್ಸ್ ಆಫ್ ಸರ್ವಾಂಗಾಸನ. ಸೊ ಅದನ್ನು ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಕಲಿತಾ ಹೋಗ್ತಾ ಇದ್ದೀವಿ. ಸೊ ಯಾರು ಬೇಕಾದರೂ ಕಲಿಬೋದು. ಈವನ್ ಬಿಗಿನರ್ಸ್, ಅವ್ರಿಗೆ ಯೋಗ ಬಗ್ಗೆನೇ ಗೊತ್ತಿಲ್ಲ, ಯೋಗ ಮಾಡ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಬಂದು ಕಲಿಬೋದು. ಇಲ್ಲಿ ಡೈರೆಕ್ಟಾಗಿ ಏನು ಅಡ್ವಾನ್ಸ್ಡ್ ಇಲ್ಲ. ಸೊ ಬಂದಿದ ತಕ್ಷಣ ಯಾರು ಶಿವಶಾಸನ ಸರ್ವಂಗ ಮಾಡಿ ಅಂತ ಹೇಳಲ್ಲ. ದಿಲ್ ಗೋ ವಿತ್ ದ ಕ್ರಮಸ್ ಆ್ಯಂಡ್ ವೇರಿಯೇಷನ್ಸ್. ಸೊ ಇವಾಗ ಒಂದು ತಾಡಾಸನ ಹೋಗ್ಬೇಕು ಅಂದ್ರೂ ಅದು ಹೌ ಮಚ್ ವಿ ಕ್ಯಾನ್ ಡೂ ದ ವೇರಿಯೇಷನ್ಸ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿದೆ ಅದು. ದೇರ್ ಇಸ್ ನಾ ಲೈಕ್ ಅಡ್ವಾನ್ಸ್ಡ್ ಇಲ್ಲ, ಯೋಗ ಮಾಡೋರಿಗೆ ಗೊತ್ತಿರಬೇಕು, ಟೀಚರ್ಸ್ ಇರಬೇಕಂತ ಏನಿಲ್ಲ. ಒನ್ ಬಿಗಿನರ್ಸ್ ಆಲ್ಸೋ ಕ್ಯಾನ್ ಕಮ್ ಆ್ಯಂಡ್ ವಿ ಕ್ಯಾನ್ ಪ್ರಾಕ್ಟೀಸ್.